ಕುಕನಕೆರೆ ತಮಲೆ ಇನ್ಫರ್ಮೇಷನ್ ಗೆ ನಿರಂತರ ಮಳೆಗೆ ಕೊಚ್ಚಿ ಹೋದ ರಸ್ತೆಗಳು ರಸ್ತೆ ಗುಂಡಿಗಳಿಗೆ ತೇಪೆ ಕಳಪೆ ಕಾಮಗಾರಿ ಅನಾವರಣ ಕಣ್ಮುಚ್ಚಿ ಕೂತ್ಕೊಂಡಿದ್ಯಾ ಬಿಬಿಎಂಪಿ ಇದು ಸಾವಿನ ಗುಂಡಿಯ ಸ್ಟೋರಿ ತೇಪೆ ಹಚ್ಚಿರುವಂತ ರಸ್ತೆಗಳು ಮಳೆಗೆ ಮತ್ತೆ ಗುಂಡಿಮಯ ಆಗಿಬಿಟ್ಟಿದೆ ಬೆಂಗಳೂರಲ್ಲಿ ಬೇಕಾಬಿಟ್ಟಿ ಕೆಲಸ ಮಾಡಿದ್ರೆ ಹೀಗೆ ಸಿಚುಯೇಷನ್ ಕ್ರಿಯೇಟ್ ಆಗೋದು ರಸ್ತೆ ಗುಂಡಿಯನ್ನ ಬೇಕಾಬಿಟ್ಟಿ ಬಿಬಿಎಂಪಿ ಮುಚ್ಚಿತ್ತು ಬಹುತೇಕ ಎಲ್ಲಾ ವಾರ್ಡ್ಗಳಲ್ಲೂ ಕೂಡ ಕಳಪೆ ಕಾಮಗಾರಿ ಮಾಡಿದ್ದಾರೆ ಅನ್ನೋದು ಮತ್ತೊಮ್ಮೆ ಅನಾವರಣ ಆಗಿದೆ ಅಷ್ಟೇ ನೋಡಿ ಲಾಲ್ಬಾಗ್ ರಸ್ತೆ ಜಯನಗರ ಬನಶಂಕರಿ ಸುತ್ತ ಗುಂಡಿಗಳು ಮತ್ತೆ ಬಾಯಿ ತೆರೆದಿವೆ ಸುಂಕದಕಟ್ಟೆ ಯಶವಂತಪುರ ರಸ್ತೆಯಲ್ಲೂ ಕೂಡ ತೇಪೆ ಕೆಲಸ ಏನು ಮಾಡಿದ್ರು ಬಿಬಿಎಂಪಿ ಅವರು ಆ ಬೇಜವಾಬ್ದಾರಿ ಕೆಲಸ ಮಾಡಿದ್ರಲ್ಲ ಆ ಬೇಜವಾಬ್ದಾರಿತನ ಮತ್ತೊಮ್ಮೆ ಈಗ ಅನಾವರಣ ಆಗಿದೆ ಈಗ ರಸ್ತೆಯಲ್ಲಿ ನಾವು ನೋಡ್ತಾ ಇದೀವಿ ಮುಂಚೆ ಎಲ್ಲ ನಾವು ಹೇಳ್ತಾ ಇದ್ವಿ ಇನ್ಫ್ಯಾಕ್ಟ್ ನ್ಯೂಸ್ 18 ಕನ್ನಡ ಕೂಡ ನಿರಂತರವಾಗಿ ಈ ಬಗ್ಗೆ ಅಭಿಯಾನವನ್ನ ಮಾಡಿತ್ತು ರಸ್ತೆಯಲ್ಲೇ ನರಕ ಅಂತ ಹೇಳಿ ಯಾವಾಗ ಮುಚ್ಚಿಸ್ತೀರಾ ಕಂಪ್ಲೀಟ್ ಆಗಿ ಈ ರಸ್ತೆ ಗುಂಡಿಗಳನ್ನ ಅಂತ ನಾವು ಕೇಳ್ತಾ ಇದ್ವಿ ಸಾರ್ವಜನಿಕರು ನಮ್ಮ ಜೊತೆ ಕೈ ಜೋಡಿಸಿದ್ರು ಆಗ್ರಹ ಮಾಡಿದ್ರು ಆ ಟೈಮ್ ನಲ್ಲಿ ತೇಪೆ ಹಚ್ಚುವಂತ ಕೆಲಸ ಓ ಮೀಡಿಯಾದಲ್ಲಿ ಬರ್ತಾ ಇದೆ ಅಭಿಯಾನ ಮಾಡ್ತಾ ಇದ್ದಾರೆ ನಮ್ಮನ್ನ ಸುಮ್ಮನೆ ಬಿಡೋದಿಲ್ಲ ಅಂತ ಅಂದ್ಬಿಟ್ಟು ಒಟ್ಟು ನೆಪ ಮಾತ್ರಕ್ಕೆ ಈ ತರ ಗುಂಡಿ ಮುಚ್ಚುವಂತ ಕೆಲಸವನ್ನ ಮಾಡಿದ್ರು ಆದ್ರೆ ಬೆಂಗಳೂರಲ್ಲಿ ಜಿಟಿ ಜಿಟಿ ಮಳೆಯಿಂದಾಗಿ ಮತ್ತೆ ಈ ರಸ್ತೆ ಗುಂಡಿಗಳು ಬಾಯಿ ತೆರೆದು ಕೂತ್ಕೊಂಡಿವೆ ನೆಹರೂ ಸರ್ಕಲ್ ಸುತ್ತಮುತ್ತಲಿನ ರಸ್ತೆಗಳಲ್ಲೂ ಕೂಡ ಈ ಸಾವಿನ ಗುಂಡಿ ಬಾಯಿ ತೆರೆದು ಬಲಿಗಾಗಿ ಕಾಯ್ತಾ ಇದೆ ನೋಡಿ ಶೇಷಾದ್ರಿಪುರಂ ನೆಹರೂ ಸರ್ಕಲ್ ದೃಶ್ಯಗಳನ್ನು ತೋರಿಸ್ತಾ ಇದೀವಿ ಯಾವ ತರ ಅಲ್ಲಿ ಗುಂಡಿಗಳು ಕ್ರಿಯೇಟ್ ಆಗಿದೆ ಅಂತ ಇಲ್ಲಿ ಬಿಬಿಎಂಪಿ ಅಚ್ಚಕಟ್ಟ ಕೆಲಸ ಮಾಡಿದ್ರೆ ಈ ರಸ್ತೆ ಗುಂಡಿಗಳನ್ನು ಮುಚ್ಚಿದ್ರೆ ನೀಟ ಕೆಲಸ ಮಾಡಿದ್ರೆ ಮತ್ತೊಮ್ಮೆ ಈ ತರದ ಅವಾಂತರಗಳು ಆಗ್ತಾ ಇರಲಿಲ್ಲ ರಸ್ತೆ ಗುಂಡಿಗಳು ಈ ತರ ಬಾಯಿ ತೆರೆದು ಕೂರ್ತಿರಲಿಲ್ಲ ಆದ್ರೆ ಈ ತೇಪೆ ಹಚ್ಚುವಂತ ಕೆಲಸ ಕಳಪೆ ಕಾಮಗಾರಿ ಮಾಡಿರೋದ್ರಿಂದಾಗಿ ಮಳೆಗೆ ರಸ್ತೆಗಳು ಈ ತರ ಕೊಚ್ಚಿಕೊಂಡು ಹೋಗ್ತಾ ಇದೆ ಮತ್ತೆ ಗುಂಡಿಗಳು ಕ್ರಿಯೇಟ್ ಆಗ್ತಾ ಇದೆ ಎಲ್ಲ ವಾರ್ಡ್ಗಳಲ್ಲೂ ಆಲ್ಮೋಸ್ಟ್ ಬೆಂಗಳೂರಲ್ಲಿ ಬಿಬಿಎಂಪಿ ಸಿಬ್ಬಂದಿ ಕಳಪೆ ಕಾಮಗಾರಿ ಮಾಡಿದ್ದಾರೆ ಅನ್ನೋದು ಮತ್ತೊಮ್ಮೆ ಗೊತ್ತಾಗಿದೆ ನೋ ಶೇಷಾದ್ರಿಪುರಂನ ನೆಹರೂ ಸರ್ಕಲ್ ನಿಂದ ನಮ್ಮ ಪ್ರತಿನಿಧಿ ಶರಣು ಹಂಪಿ ರಸ್ತೆ ಗುಂಡಿಗಳ ಬಗ್ಗೆ ಪ್ರತ್ಯಕ್ಷ ವಿವರಣೆ ಕೊಟ್ಟಿದ್ದಾರೆ ನೋಡಿ ಕಳೆದೊಂದು ವಾರದಿಂದ ಬೆಂಗಳೂರಿನಲ್ಲಿ ಸುರಿತಿರುವ ಜಿಟಿ ಜಿಟಿ ಮಳೆಗೆ ಬೆಂಗಳೂರಿನ ರೋಡ್ ಗಳಿಂದವೇ ಈಗ ಮತ್ತೆ ಗುಂಡಿಗಳಾಗಿ ಮಾರ್ಪಾಟಾಗ್ತಾ ಇದೆ ಕಳೆದ ಒಂದು ತಿಂಗಳ ಹಿಂದೀಚೆಗಷ್ಟೇ ಈ ಸರ್ಕಲ್ ಏನಿದೆ ಈ ಸರ್ಕಲ್ ನಲ್ಲಿ ಶಶಾದ್ರಿಪುರಂ ನೆಹರು ಸರ್ಕಲ್ ಈ ಸರ್ಕಲ್ ನಲ್ಲಿ ಪ್ಯಾಚ್ ವರ್ಕ್ ಎಲ್ಲ ಮಾಡಿದ್ರು 20 ದಿನನೂ ಕೂಡ ಆಗಿಲ್ಲ ಈಗ ಆ ಪ್ಯಾಚ್ ವರ್ಕ್ ಗಳೆಲ್ಲವೂ ಕೂಡ ಮತ್ತೆ ಹಾಳಾಗಿದೆ ಗುಂಡಿಮಯ ಆಗ್ತಾ ಇದೆ ಇದು ಕಳೆದ ಒಂದು ತಿಂಗಳ ಹಿಂದೆ ಬಿಬಿಎಂಪಿ ಮಾಡಿದ ಮಹತ್ ಕಾರ್ಯ ಯಾವ ರೀತಿಯಾಗಿದೆ ಅನ್ನೋದನ್ನ ತೋರಿಸ್ತಾ ಇದೀವಿ ಬರಿ ಈ ಸರ್ಕಲ್ ಮಾತ್ರ ಅಲ್ಲ ಬೆಂಗಳೂರಿನ ಬಹುತೇಕ ಶೇಕಡಾ 70% ಏನು ಪ್ಯಾಚ್ ವರ್ಕ್ ಏನು ಮಾಡಿದ್ರು ತೇಪೆ ಹಚ್ಚುವ ಕೆಲಸ ಏನು ಮಾಡಿದ್ರು ಅದು ಒಂದು ಪ್ರಮುಖ ಕಾರಣ ಅಂದರೆ ಮಳೆ ಇರ್ಬೋದು ಅದರ ಜೊತೆಗೆ ಇವರು ಕಾಮಗಾರಿ ಹೇಗೆ ಮಾಡ್ತಾರೆ ಅನ್ನೋದಕ್ಕೆ ಇದು ಕೈ ಕನ್ನಡಿ ರೀತಿಯಾಗಿದೆ ಎಲ್ಲಿ ನೋಡಿದ್ರು ಕೂಡ ಪ್ಯಾಚ್ ವರ್ಕ್ಗಳು ಎಲ್ಲೆಲ್ಲಿ ಮಾಡಿದ್ರು ಅಲ್ಲಿ ಮತ್ತೆ ಗುಂಡಿಗಳು ಆಗಿರೋದು ಸೊ ಇದರಿಂದಾಗಿ ಮತ್ತೆ ವಾಹನ ಸವಾರರಿಗೆ ಸಾಕಷ್ಟು ರೀತಿಯಾದಂಥ ತೊಂದರೆಯೂ ಕೂಡ ಆಗುತ್ತೆ ಬೆಂಗಳೂರಿನಲ್ಲಿ ರಸ್ತೆ ಗುಂಡಿಗಳಿಂದ ಯಾವ ರೀತಿಯಾಗಿ ಅನಾಹುತಗಳಾಗ್ತದೆ ಅಂಥೇಳಿ ನಾವು ಕಳೆದ ಒಂದು ತಿಂಗಳ ಹಿಂದೀಚೆಗೆ ದೊಡ್ಡ ಅಭಿಯಾನವನ್ನೇ ನ್ಯೂಸ್ 18 ಕನ್ನಡ ಮಾಡಿತ್ತು ಸೊ ಈ ಮೂಲಕ ಎಲ್ಲೆಲ್ಲಿ ರಸ್ತೆ ಗುಂಡಿಗಳಿದ್ದಾವೋ ಅಲ್ಲೆಲ್ಲವೂ ಕೂಡ ಪ್ಯಾಚ್ ವರ್ಕ್ ಮಾಡಿದರು ಪ್ಯಾಚ್ ವರ್ಕ್ ಮಾಡುವಂಥ ಕೆಲಸವನ್ನು ಮಾಡಿದ್ರು ಕೊನೆಗೆ ಪ್ರಯಾಣ ಸಾರ್ವಜನಿಕರಿಗೆ ವಾಹನ ಸವಾರರಿಗೆ ಸಾಕಷ್ಟು ರೀತಿಯಾದಂಥ ಅನುಕೂಲ ಆಯಿತು ಆದರೆ ಕಳೆದ ಒಂದು ವಾರದಿಂದ ಸುರಿತಿರುವಂಥ ಈ ಜಿಟಿ ಜಿಟಿ ಮಳೆಗೆ ಇಂಥ ಸಣ್ಣ ಮಳೆಗೆ ರೋಡ್ಗಳೆಲ್ಲವೂ ಕೂಡ ಪ್ಯಾಚ್ ವರ್ಕ್ ಏನು ಮಾಡಿದ್ರು ಈಗ ಕಂಪ್ಲೀಟಾಗಿ ಸರ್ವನಾಶ ಆಗಿರೋ ರೀತಿಯಾಗಿ ಕಂಡುಬರ್ತಾ ಇದೆ ಬರೀ ಬೆಂಗಳೂರಿನ ಮಲ್ಲೇಶ್ವರಂ ಮಾತ್ರ ಅಲ್ಲ ಬನಶಂಕರಿ ಮೆಜೆಸ್ಟಿಕ್ ಏರಿಯಾ ಸುಂಕದಕಟ್ಟೆ ಹೀಗೆ ಬೇರೆ ಬೇರೆ ಎಲ್ಲ ಏರಿಯಾಗಳಲ್ಲೂ ಕೂಡ ಇದೇ ರೀತಿಯಾದಂಥ ಸ್ಥಿತಿ ಇರೋದು ಇಲ್ಲಿ ಇಲ್ಲಿ ಮುಂದೆ ನೋಡ್ತಾ ಹೋದರೆ ರಸ್ತೆಯುದ್ದಕ್ಕೂ ಕೂಡ ಪ್ಯಾಚ್ ವರ್ಕ್ ಏನು ಮಾಡಿದ್ರು ಇಲ್ಲಿ ಪ್ಯಾಚ್ ವರ್ಕ್ ಮಾಡಿರೋದು ಕೂಡ ಕಂಡುಬರುತ್ತೆ ರಸ್ತೆಯುದ್ದಕ್ಕೂ ಕೂಡ ಹಾಳಾಗಿರೋದು ಕಂಡುಬರ್ತದೆ ಇಂಥ ಸಿಚುವೇಷನ್ನಲ್ಲಿ ವಾಹನ ಸವಾರರು ಡ್ರೈವ್ ಮಾಡೋದು ಕೂಡ ಕಷ್ಟ ಅದರಲ್ಲೂ ಕೂಡ ನೈಟ್ ಏನಾದರೂ ಕೆಲಸ ಮುಗಿಸ್ಕೊಂಡು ಹೋಗೋರಾದರೆ ಖಂಡಿತವಾಗಿಯೂ ಕೂಡ ಆಕ್ಸಿಡೆಂಟ್ಗಳಾಗ್ತವೆ ಅಪಾಯಗಳು ಕಟ್ಟಿಟ್ಟ ಬುತ್ತಿ ಇನ್ನು ಮುಂಭಾಗದಲ್ಲೂ ನೋಡ್ತಾ ಹೋದರೆ ನೀಟಾಗಿ ಬಿಂಚ್ ಎಲ್ಲದು ಕೂಡ ಓಪನ್ ಆಗಿರೋದು ಕಂಡುಬರ್ತಾ ಇದೆ ಇದು ಬೆಂಗಳೂರಿನಲ್ಲಿ ಬಿಬಿಎಂಪಿ ಕೋಟ್ಯಂತರ ರೂಪಾಯಿ ಖರ್ಚು ಮಾಡಿರುವಂಥ ಕಾಮಗಾರಿಯ ಅನಾವರಣವನ್ನು ನ್ಯೂಸ್ 18 ಕನ್ನಡ ಮಾಡ್ತಾ ಇದೆ ಕಳೆದ ಒಂದು ವಾರದಲ್ಲಿ ಸುರಿದಂಥ ಸಣ್ಣ ಮಳೆ ಇದು ದೊಡ್ಡ ಮಳೆ ಏನಲ್ಲ ಈ ಮಳೆಗೆ ಈ ಲೆವೆಲ್ಗೆ ಹಾಳಾಗಿರೋದು ಕಂಡುಬರ್ತದೆ ಪ್ಯಾಚ್ ವರ್ಕನ್ನು ಕೂಡ ಸರಿಯಾಗಿ ಮಾಡದೆ ಇರೋದು ನ್ಯೂಸ್ 18 ಕನ್ನಡ ರಿಯಾಲಿಟಿ ಚೆಕ್ಕಲ್ಲಿ ಗೊತ್ತಾಗಿರೋದು ಬೆಂಗಳೂರಿಂದ ಶರಣು ಹಂಪಿ ನ್ಯೂಸ್ 18 ಕನ್ನಡ